ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮೂಲಕ ಹಬ್ಬದ ಸ್ಪೆಷಲ್ಲಾಗಿ ಕಡಿಮೆ ಇನ್ಗ್ರೀಡಿಯಂಟ್ಸಿಂದ ತುಂಬಾ ಸುಲಭವಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಈ ರೀತಿಯಾಗಿ ಚಕ್ಲಿನ ಮಾನ್ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಚಕ್ಲಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೋಡೋಣ ಚಿಕ್ಕ ಮಿಕ್ಸಿ ಜಾರಲ್ಲಿಗೆ ಮುಕ್ಕಾಲು ಕಪ್ಪಾಗುವಷ್ಟು ಹುರಗಡ್ಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಮೂತಾಗಿ ಪುಡಿ ಮಾಡ್ಕೊತೋಬೇಕು ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಹಗಲವಾಗಿರುವಂಥ ತಟ್ಟೆಗೆ ಇಲ್ಲಾಂತಂದರೆ ಬೋಲಲ್ಲಿಗೆ ಒಂದು ಜಲಡಿನ ಹಾಕ್ಕೊಂಡು ಅದರಲ್ಲಿಗೆ ಹಾಕ್ಕೋಬೇಕು ಹಾಗೆಯೇ ಯಾವ ಕಪ್ಪಲ್ಲಿ ಹುರಗಡಲೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಮೂರು ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಜಲಡಿ ಇಟ್ಕೋಬೇಕು ಅಕ್ಕಿ ಹಿಟ್ಟು ಬಂದು ನಾನಿಲ್ಲಿ ಪಾಕೆಟ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಮನೆಯಲ್ಲೇ ಮಾಡಿಸಿರುವಂಥ ಅಕ್ಕಿ ಹಿಟ್ಟನ್ನು ಸಹ ತಗೋಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಎಳ್ಳು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಸಾಲ್ಟು ಹಾಗೆಯೇ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ರೂಮ್ ಟೆಂಪ್ರೇಚರ್ಗೆ ಬಂದಾದಮೇಲೆ ಬೆಣ್ಣೆನ ಹಾಕ್ಕೊಂಡು ಮೊದಲಿಗೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ಳೋವಾಗ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ರಬ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಆಗುವಷ್ಟು ಬಿಸಿ ನೀರು ತಗೊಂಡಿದ್ದೀನಿ ನಾನಿಲ್ಲಿ ಸೊ ಮೊದಲಿಗೆ ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಸೌಟು ಇಲ್ಲಂತಂದ್ರೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬಿಸಿ ಇರೋದ್ರಿಂದ ಸ್ವಲ್ಪ ಮೇಲೆ ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒನ್ಸ್ ನೀರು ಎಲ್ಲ ಮೇಲೆ ಕೈಯಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನಾದ್ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ನಮಗೆ ಚಕ್ಲಿ ಅನ್ನೋದು ಎಲ್ಲೂ ಕಟ್ ಆಗ್ದಿರೋ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮೇಲೆ ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿಯಾಗಿ ಸಿಲಿಂಡರ್ ಶೇಪ್ಗೆ ರೆಡಿ ಹೋಗಬೇಕು ಸೊ ಈ ರೀತಿಯಾಗಿ ರೆಡಿ ಮೇಲೆ ಹಿಟ್ಟು ಡ್ರೈ ಆಗಬಾರ್ದು ಹಾಗಾಗಿ ಕಾಟನ್ ಕ್ಲಾತ್ ಇಲ್ಲಾಂತಂದರೆ ಯಾವುದಾದ್ರೂ ಪ್ಲೇಟ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಚಕ್ಲಿ ಮೋಲ್ಡ್ಗೆ ಬಂದು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಗ್ರೀಸ್ ಮೇಲೆ ಹಿಟ್ಟನ್ನು ಟೈಟಾಗಿ ಈ ರೀತಿ ಫಿಲ್ ಮಾಡಿಕೊಂಡು ಕ್ಯಾಪ್ನ ಟೈಟಾಗಿ ಸೀಲ್ ಮಾಡ್ಕೊಂಬಿಡಿ ಸೊ ಈ ರೀತಿಯಾಗಿ ಸೀಲ್ ಮಾಡ್ಕೊಂಡಿದ್ದಾದಮೇಲೆ ಚಕ್ಲಿನ ಪ್ರೆಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಯಾವುದಾದ್ರೂ ಬಟರ್ ಪೇಪರು ಇಲ್ಲಾಂತಂದರೆ ಪ್ಲೇಟ್ಗೆ ಎಣ್ಣೆ ಇಲ್ಲಾಂತಂದರೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ಚಕ್ಲಿನ ಪ್ರೆಸ್ ಮಾಡ್ಕೋಬೇಕು ಸೊ ನಿಮ್ಗೆ ಇಲ್ಲಿ ಚಕ್ಲಿ ಯಾವ ಸೈಜ್ಗೆ ಬೇಕೋ ದೊಡ್ಡದು ಚಿಕ್ಕದು ಬೇಕೋ ಅಂತ ನೋಡಿಕೊಂಡು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಚಕ್ಲಿನ ಪ್ರೆಸ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಚಕ್ಲಿನ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಎಲ್ಲೂ ಕಟ್ ಆಗ್ದಿರ ತುಂಬ ಪರ್ಫೆಕ್ಟಾಗಿ ಬರ್ತಿದ್ಯಲ್ವ ಸೊ ಈ ರೀತಿಯಾಗಿ ಎಲ್ಲೂ ಕಟ್ ಆಗ್ದಿರ ಬಂದರೆ ನಿಮಗೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ ಸೊ ಈ ರೀತಿಯಾಗಿ ಎಷ್ಟು ಬೇಕೋ ಒನ್ ಟೈಮ್ಗೆ ಅಷ್ಟು ಚಕ್ಲಿನ ಪ್ರೆಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಎಣ್ಣೆನೂ ಸಹ ನಾನು ಕಾಯೋದಿಕ್ಕಿಕ್ಕಿದ್ದೆ ಎಣ್ಣೆ ಬಿಸಿ ಮೇಲೆ ಒಂದೊಂದಾಗಿ ಚಕ್ಲಿನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಎರಡು ಕಡೆನೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಒಂದು ಕಡೆ ಫ್ರೈ ಮೇಲೆ ಮತ್ತೊಂದು ಕಡೆ ಟರ್ನ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸೈಡ್ ಫ್ರೈ ಆಗಿದ್ದಾದಮೇಲೆ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಎರಡು ಕಡೆಯೂ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಪ್ಲೇಟ್ಗೆ ತಗೊಳ್ಳೋದು ಅಷ್ಟೇ ಹುಲಿದಿರ್ತಕ್ಕಂಥ ಹಿಟ್ಟನ್ನು ಸಹ ಸೇಮ್ ಇದೇ ರೀತಿಯೇ ಚಕ್ಲಿ ಶೇಪ್ಗೆ ಪ್ರೆಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಕಡೆಯೂ ಫ್ರೈ ಮಾಡಿ ಪ್ಲೇಟ್ಗೆ ತಗೊಳ್ಳಿ ಅಷ್ಟೇ ಎಲ್ಲ ಚಕ್ಲಿನ ಸಹ ರೆಡಿ ಮಾಡಿಕೊಂಡು ಇಲ್ಲಿ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ನಮಗೆ ಇಲ್ಲಿ ಚಕ್ಲಿ ರೆಡಿ ಆಗಿದೆಯೋ ಅಂತ ಖಂಡಿತ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರಿಡಿಯೆಂಟ್ಸಿಂದ ತುಂಬ ರುಚಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಈ ಚಕ್ಲಿನ ಮಾಡ್ಕೋಬೋದು ಸೊ ಈ ವಿಧಾನದಲ್ಲಿ ತಪ್ಪದಿರ ನೀವು ಸಹ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ದಾದ್ಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ಮೇಘಾ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ